ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ ನಾವು ದಿನನಿತ್ಯ ತಿನ್ನುವ ಆಹಾರ ಸರಿಯಾದ ಸಮಯಕ್ಕೆ ತಿಂದರೆ ಮಾತ್ರ ಅದು ಆರೋಗ್ಯಕರ ಇಲ್ಲವಾದರೆ ಅನಾರೋಗ್ಯಕ್ಕೆ ಎಡೆ ಮಾಡಿಕೊಡುತ್ತದೆ ಅದರಲ್ಲೂ ರಾತ್ರಿಯ ಊಟ ಸರಿಯಾದ ಸಮಯದಲ್ಲಿ ಮಾಡದಿದ್ದರೆ ಆರೋಗ್ಯಕ್ಕೆ ಹಾನಿಯೇ ಜಾಸ್ತಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಡವಾಗಿ ಊಟ ಮಾಡುವುದರಿಂದ ಏನಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಊಟ ಮಾಡುವುದು ಎಲ್ಲರಿಗೂ ಅತ್ಯಗತ್ಯ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಊಟದ ಬಗ್ಗೆ ಗಮನಹರಿಸುವುದು ಮುಖ್ಯವಾಗಿರುತ್ತದೆ ನಾವು ಎಷ್ಟು ತಿನ್ನುತ್ತೇವೆ ಯಾವಾಗ ತಿಂದರೆ ಒಳ್ಳೆಯದು ಪ್ರತಿಯೊಂದು ಅಂಶವು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಪೌಷ್ಟಿಕಾಂಶದ ಮೌಲ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸರಿಯಾದ ಸಮಯದಲ್ಲಿ ಆಹಾರ ಸೇವಿಸಬೇಕೆಂದು ಆರೋಗ್ಯ ತಜ್ಞರು ಆಗಾಗ್ಗೆ ಸಲಹೆ ನೀಡುತ್ತಾರೆ ಸರಿಯಾದ ಸಮಯದಲ್ಲಿ ಆಹಾರ ತಿನ್ನುವುದರಿಂದ ನಮ್ಮ ದೇಹದ ಚಯಾಪಚಯ ಕ್ರಿಯೆಯು ಸುಧಾರಿಸಿ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಆಧುನಿಕ ಜೀವನದ ಶೈಲಿಯಿಂದಾಗಿ ಅಂದರೆ ರಾತ್ರಿ ಆಫೀಸಿನಿಂದ ತಡವಾಗಿ ಮನೆಗೆ ಬರುವುದು ನೈಟ್ ಶಿಫ್ಟ್ ಸಂಜೆಯ ಸಮಯದಲ್ಲಿ ಹೊರಗಿನ ತಿಂಡಿ ಸೇವನೆ ಹೀಗಾಗಿ ರಾತ್ರಿ ತಡವಾಗಿ ಊಟ ಮಾಡುವ ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಆದರೆ ಇಂತಹ ಅಭ್ಯಾಸದಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ರಾತ್ರಿ ಊಟ ದೇಹಕ್ಕೆ ಅತ್ಯಗತ್ಯವಾಗಿರುತ್ತದೆ ಅದು ಲಘು ಆಹಾರ ತಿಂದರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲವಾದರೆ ಇದರಿಂದ ಆರೋಗ್ಯಕ್ಕೆ ಹಾನಿಯೇ ವಿನಃ ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು ರಾತ್ರಿಯ ಹೊತ್ತು ದೇಹ ವಿಶ್ರಾಂತಿ ಸ್ಥಿತಿಯಲ್ಲಿರುವುದರಿಂದ ಮತ್ತು ಜೀರ್ಣಾಂಗ ವ್ಯವಸ್ಥೆ ಈ ಸಮಯದಲ್ಲಿ ನಿಧಾನವಾಗಿ ಕೆಲಸ ಮಾಡುವುದರಿಂದ ಈ ಸಮಯದಲ್ಲಿ ನಾವು ಎಷ್ಟೇ ತಿಂದರೂ ಅದು ಜೀರ್ಣವಾಗದೆ ದೇಹದಲ್ಲಿ ಕೊಬ್ಬು ಶೇಖರಣೆಯಾಗಬಹುದು ಇದು ಸ್ಥೂಲಕಾಯಕ್ಕೆ ಕಾರಣವಾಗಬಹುದು ಬದಲಾಗುತ್ತಿರುವ ಜೀವನದ ಶೈಲಿಯಿಂದಾಗಿ ಮಾನಸಿಕ ಒತ್ತಡ ರಕ್ತದೊತ್ತಡ ಆಹಾರ ಮತ್ತಿತರ ಸಮಸ್ಯೆಯಿಂದಾಗಿ ರೋಗ ರುಜಿನಗಳು ತಲೆದೋರುತ್ತವೆ ಊಟ ಮಾಡುವುದಕ್ಕೆ ಸಮಯ ಪಾಲನೆ ಮಾಡುವುದು ತುಂಬಾನೇ ಮುಖ್ಯ ಎನ್ನುತ್ತಾರೆ ಆರೋಗ್ಯ ತಜ್ಞರು ಹೆಚ್ಚಿನವರು ತಾವು ತಿನ್ನುವ ಆಹಾರ ಸರಿಯಾದ ಸಮಯದಲ್ಲಿ ತಿನ್ನುವುದಿಲ್ಲ ರಾತ್ರಿ ವೇಳೆ ಸರಿಯಾಗಿ ಆಹಾರ ಸೇವಿಸಿ ಸರಿಯಾಗಿ ನಿದ್ದೆ ಮಾಡಬೇಕು ಇಲ್ಲವಾದರೆ ಇದು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸಂಜೆಯ ಸಮಯ ಅಂದರೆ 6-10 ದೇಹದಲ್ಲಿ ಕಫದ ಪ್ರಮಾಣ ಹೆಚ್ಚಿರುತ್ತದೆ ಇದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಜೀರ್ಣಕ್ರಿಯೆಗೆ ಬೇಕಾಗಿರುವ ಅಗ್ನಿಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಈ ಸಮಯದಲ್ಲಿ ಲಘು ಆಹಾರ ಸೇವನೆ ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ಲಘು ಆಹಾರ ಸೇವನೆ ಮಲಗುವ 3 ಮುನ್ನ ಮಾಡುವುದು ಉತ್ತಮ ತಡವಾಗಿ ತಿನ್ನುವುದರಿಂದಾಗಿ ಚಯಾಪಚಯ ಮತ್ತು ಸಕ್ಕರೆ ಪ್ರಮಾಣದಲ್ಲಿ ಋಣಾತ್ಮಕ ಪರಿಣಾಮ ಬೀರುತ್ತದೆ ತಡವಾಗಿ ತಿನ್ನುವ ಅಭ್ಯಾಸವು ರಕ್ತದಲ್ಲಿ ಟ್ರೈಗ್ಲಿಸರೈಡ್ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಹೃದಯದ ಸಮಸ್ಯೆ ಮುಂತಾದ ಹೃದಯ ಕಾಯಿಲೆಗಳು ಬರಬಹುದು ನೀವು ದಿನವಿಡೀ ಕಡಿಮೆ ಪ್ರಮಾಣದ ಕ್ಯಾಲೋರಿ ಸೇವಿಸುವ ಅಭ್ಯಾಸ ಹೊಂದಿದ್ದರೂ ಊಟದ ಸಮಯ ಸರಿಯಾಗಿಲ್ಲದಿದ್ದರೆ ಅದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ ನಾವು ಕೆಲವು ದಿನ ಒಂದೇ ಸಮಯಕ್ಕೆ ಆಹಾರ ತಿಂದರೆ ಅದು ನಂತರದ ದಿನಗಳಲ್ಲಿ ಅಭ್ಯಾಸವಾಗಿ ಬಿಡುತ್ತದೆ ನಾವು ತಡವಾಗಿ ತಿನ್ನುವ ರೂಢಿಯನ್ನು ಬೆಳೆಸಿಕೊಂಡಾಗ ವಿಶೇಷವಾಗಿ ರಾತ್ರಿಯಲ್ಲಿ ಇದು ದೇಹದ ಮೇಲೆ ಅಡ್ಡ ಪರಿಣಾಮವನ್ನು ಬೀರುತ್ತದೆ ರಾತ್ರಿ ಊಟ ತಡವಾಗಿ ಮಾಡುವುದರಿಂದ ಕ್ಯಾನ್ಸರ್ಗೆ ಕಾರಣವಾಗಬಹುದು ಹಾಗೂ ಮಧುಮೇಹಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಹೀಗಾಗಿ ರಾತ್ರಿಯ ಸಮಯದಲ್ಲಿ 9 ಮೊದಲು ಊಟ ಮಾಡಲು ತಜ್ಞರು ಸೂಚಿಸುತ್ತಾರೆ ರಾತ್ರಿ 10 ಬೆಳಗಿನ ಜಾವ 2 ನಂತರ ದೇಹದಲ್ಲಿ ಪಿತ್ತ ಉತ್ಪತ್ತಿಯಾಗುತ್ತದೆ ಪಿತ್ತ ಜೀರ್ಣಕಾರಕ ಅಗ್ನಿಯಾಗಿರುವುದರಿಂದ ತಡರಾತ್ರಿಯ ವೇಳೆಗೆ ಎಚ್ಚರವಾಗಿದ್ದರೆ ಹಸಿವು ಹೆಚ್ಚಾಗುತ್ತದೆ ಹೀಗಾಗಿ ಮಲಗುವ 3 ಮೊದಲು ರಾತ್ರಿಯ ಊಟ ಮಾಡಬೇಕೆಂದು ವೈದ್ಯರು ಸಲಹೆ ನೀಡುತ್ತಾರೆ ರಾತ್ರಿಯ ಸಮಯವು ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು ತೆಗೆದು ಮತ್ತು ಜೀರ್ಣಕ್ರಿಯೆಯ ಸಮಯವಾಗಿರುವುದರಿಂದ ನಾವು ಆ ಸಮಯದಲ್ಲಿ ನಿದ್ದೆ ಮಾಡದೇ ಇರುವಾಗ ಮತ್ತು ಆ ಸಮಯದಲ್ಲಿ ತಿನ್ನುವುದರಿಂದ ದೇಹದ ಸಾಮಾನ್ಯ ಕಾರ್ಯಚಟುವಟಿಕೆಗಳಿಗೆ ತೊಂದರೆಯಾಗುತ್ತದೆ ರಾತ್ರಿ ತಡವಾಗಿ ಊಟ ಮಾಡುವುದರಿಂದ ಹೊಟ್ಟೆಯಲ್ಲಿ
ಆಸಿಡ್ ಉತ್ಪತ್ತಿಯಾಗುವ ಕಾರಣ ಆಸಿಡಿಟಿ, ನಿರಂತರವಾಗಿ ತೇಗು ಬರುವುದು, ಎದೆಯುರಿ, ಇಂತಹ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಹಾಗೂ ಜೀರ್ಣಕಾರಿ ಸಮಸ್ಯೆಗಳು ತಲೆದೂಗಬಹುದು. ದೇಹದ ಚಟುವಟಿಕೆ ಅಸ್ಥಿರವಾಗಿ ಅಜೀರ್ಣ, ಹೊಟ್ಟೆಯ ಸಮಸ್ಯೆಗಳು ಕಾಡಬಹುದು. ಹೀಗಾಗಿ ರಾತ್ರಿ 10 ಗಂಟೆ ನಂತರ ಊಟ ಮಾಡುವ ಅಭ್ಯಾಸವನ್ನು ಕಡಿಮೆ ಮಾಡಿ ಮಲಗುವ ಮುನ್ನ ಕನಿಷ್ಠ 1 ಗಂಟೆ ಮೊದಲಾದರೂ ಆಹಾರ ಸೇವಿಸಿದರೆ ಸಾಕು ಎಂದು ವೈದ್ಯಕೀಯ ತಜ್ಞರು ಅಭಿಪ್ರಾಯಪಡುತ್ತಾರೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ತರುತ್ತೇನೆ. ಅಲ್ಲಿಯವರೆಗೆ ಜೈ ಕನ್ನಡ, ಜೈ ಕರ್ನಾಟಕ. ಧನ್ಯವಾದಗಳು.